ಕಾಂಗ್ರೆಸ್ ನವರು ಆಡಳಿತ ನಡೆಸುವಂತಹ ಅವಕಾಶ ಸಿಕ್ಕಾಗ ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ ಅಕ್ರಮದಲ್ಲಿ ಮುಳುಗ್ತಾರೆ ಅಧಿಕಾರ ಕಳೆದುಕೊಂಡಾಗ ರಾಜ್ಯದ ಜನರಿಗೆ ಸುಳ್ಳು ಮಾಹಿತಿಯನ್ನ ಕೊಡುವಂತದ್ದು ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡುತ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಾಯಿ ಬಿಟ್ರೆ ನಾನು ಲಾ ಓದಿದ್ದೀನಿ ಅಂತ ಹೇಳ್ತಾರೆ ಬಿಜೆಪಿ ಸರ್ಕಾರದ ಮೇಲೆ ಮಾಡುವಂತಹ 40% ಅನ್ನುವಂತಹ ಹುರುಳಿಲ್ಲದ ಆರೋಪಕ್ಕೆ ಅವರ ಹತ್ರ ಇವತ್ತಿನವರೆಗೆ ಒಂದೇ ಒಂದು ದಾಖಲೆ ಇಲ್ಲ ಜನರನ್ನ ಸುಳ್ಳು ಸುಳ್ಳು ಯಾವುದೇ ಆಧಾರ ಇಲ್ಲದೆ ದಾರಿ ತಪ್ಪಿಸುವಂತದ್ದು ಸಿದ್ದರಾಮಯ್ಯನವರ ರಾಜಕೀಯದ ಒಂದು ರೀತಿಯ ಖಯಾಲಿ ಅಂತ ಹೇಳಿ ನಾನು ಹೇಳ್ತಾನೆ ಸಿಎಜಿ ವರದಿ ಬಂದಿದೆ 2013 ರಿಂದ 2018 ರ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತದಲ್ಲಿ 35,000 ಕೋಟಿಗಳ ಅಕ್ರಮ ನಡೆದಿದೆ ಅಂತ ಹೇಳಿ ಸಿಎಜಿ ವರದಿ ಹೇಳ್ತಾ ಇದೆ ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾ ಇರುವಂತಹ ಮಾತಲ್ಲ ಇದು ಟೆಕ್ಸ್ಟೈಲ್ ಪಾಲಿಸಿಯಲ್ಲಿ ಮಾಡಿರುವಂತದ್ದು ಅಕ್ರಮ ಇರ್ರೆಗ್ಯುಲಾರಿಟಿ ಇನ್ ಮೈನಿಂಗ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ನಲ್ಲಿ ನಡೆದಿರುವಂತಹ ಅಕ್ರಮ ಸುಧಾರಣೆಯಲ್ಲಿ ಮಾಡಿರುವಂತಹ ತಪ್ಪುಗಳು ಡೈವರ್ಷನ್ ಆಫ್ ಫಾರೆಸ್ಟ್ ಪ್ಲಾನ್ ಅಂಡ್ ಡಿಸ್ಟಾರ್ಷನ್ ಇನ್ ಗೈಡೆನ್ಸ್ ಮಾರ್ಕೆಟ್ ಇವೆಲ್ಲವೂ ಕೂಡ ಸಿಎಜಿ ವರದಿಯಲ್ಲಿ ದಾಖಲಾಗಿದ್ದಾವೆ ಅರ್ಕಾವತಿ ಲೇಔಟ್ 3,839 ಎಕರೆಗಳನ್ನು ರೀಡು ಅನ್ನುವಂತಹ ಒಂದು ಅಂಶವನ್ನೇ ಇಟ್ಟುಕೊಂಡು ಡಿನೋಟಿಫಿಕೇಶನ್ ಮಾಡಿರುವಂತಹ ಕುಖ್ಯಾತಿ ಅದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದೆ